ತರಿಸ್ಕೊಟ್ರು. ಸೊ ಆ ಬುಕ್ಕನ್ನೇ ಓದಿ 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 ಒಂದು ಸಲ ಇಲ್ಲ ಎರಡು ಸಲ 20 ಸಲ ಬುಕ್ ಓದಿದ್ದೀನಿ. ಒಂದೇ ಸಲ ಕನ್ನಡ ಅರ್ಥ ಆಗಲಿಲ್ಲ, ಇಂಗ್ಲೀಷ್ ಓದಕ್ಕೆ ಬರಲ್ಲ. ಇಂಗ್ಲೀಷ್ ಬುಕ್ಕಲ್ಲಿ ಟ್ರಾನ್ಸ್ಲೇಷನ್ ಈಸಿ ಇರುತ್ತೆ ಓದಪ್ಪ ಅಂತ ಹೇಳಿದ್ರೆ ನಾನು ಇಂಗ್ಲೀಷ್ ಆಗಲಿಲ್ಲ. ಸೊ ಆ ವರ್ಷ 2019 ಎಕ್ಸಾಮ್ ಬರೆದು 20 ರಿಸಲ್ಟ್ ಬಂದು ಕರ್ನಾಟಕ ಸರ್ಕಲ್ಗೆ ಟಾಪರ್ ಆಗಿ ಬಂದೆ. ಆ ಅಭಿಮಾನ ಗೋವಿಂದ ನಾನು ಹಂಚ್ಕೊಂಡೆ. ಮಾರ್ಕ್ಸ್ ಇದ್ದಾರೆ, ಪ್ರತಿ ವರ್ಷ ಮಂಜು ಎಕ್ಸಾಮ್ ಹೋಗ್ತೀಯಾ ಬರ್ತೀಯಾ ನೀನು, ಪ್ರತಿ ಸಲ ಟಾಪ್ನಿಂದ ಕೆಳಗಿಂದ ನೋಡೋ ಪರಿಸ್ಥಿತಿ ಬರ್ತೀವಿ, ಯಾವಾಗ ಮೇಲಿಂದ ನೋಡೋ ಅಂತ ನನಗೆ ಒಂದು ಮಂದಪ್ಪ ಮಾಡಿ ಹೇಳಿದರು. ಗುರುಗಳು ಮಾತಾಡ್ತಿದ್ದಂಗೆ ಎಲ್ಲ ವಿಷಯವನ್ನು ಪ್ರಸ್ತಾಪ ಮಾಡಿದರು. ಬಟ್ ಎಲ್ಲ ಒಂದು ಕಾರಣದಿಂದನೇ ಅವರ ತಾಯಿ ಇದ್ದರು, ಅವರ ತಾಯಿ ಅಗಲಿದ ನಂತರ ಅವರ ಹೆಂಡತಿ ಅವ್ರ ತಾಯಿಯಾಗಿ ಅವ್ರಿಗೆ ಸಪೋರ್ಟ್ ಆಗಿ ನಿಂತಿದ್ರು. ಆ ಮಾತು ಸಾಹೇಬರು ಬಾಯಿಂದ ಬರ್ದಂಗೆ ಕಾಯ್ತಿದ್ದೆ, ಕಾರಣಾಂತರಗಳನ್ನು ಬಂದಿರಲಿಕ್ಕಿಲ್ಲ. ಅವ್ರು ಹೇಳಿದ್ರು ಮೊದಲೇ ನಾನು ಇಲ್ಲಿ ಯಾವುದೇನು ಇದನ್ನು ನಾನು ಸಿಂಪತಿ ಕೊಟ್ಟಿರ್ತೀನಿ, ನಾನು ಹೆಣ್ಣು ಹೇಳ್ತೀನಿ. ಅವರೆಲ್ಲ ಏಳಿಗೆ ಬೆಳಿಗ್ಗೆ ನಾನು ಜೊತೆಗೆ ನೋಡಿದ್ದೀನಿ ನಾನು ಸಾಹೇಬ್ರದ್ದು. ಆ ಒಂದು ಹೆಮ್ಮೆಗೋಸ್ಕರ ಇವತ್ತು ನನಗೆ ಕೆಲಸ ಏನೇ ಇರ್ಬೋದು ಸಾಹೇಬ್ಗಳು ಸಿಗ್ತಾರೆ, ಗುರುಗಳು ಸಿಗ್ತಾರೆ ಅಂತೇಳಿ ಶಿವಮೊಗ್ಗದಿಂದ ಇಲ್ಲಿ ಈ ಕಾರ್ಯಕ್ರಮ ಬಂದೀನಿ. ನನಗೆ ಖುಷಿ ಆಯಿತು ಮತ್ತು ಈ ಕಾರ್ಯಕ್ರಮದಲ್ಲಿ ಅವಕಾಶ ಕೊಟ್ಟರು, ಅವ್ರನ್ನ ಸ್ವಾಗತ ಮಾಡೋಕ್ಕೆ ನನಗೆ ಕೊಟ್ಟವ್ರು ಸ್ವಾಗತ ಮಾಡಿದ್ದು ಸಾಹೇಬ್ ಗುರುಗಳು ನನಗೆ ಅವಕಾಶ ಕೊಟ್ಟರು, ತುಂಬ ಹೆಮ್ಮೆ ಇದೆ. ಸೊ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ವಿ. ಹಾಗೆ ಈ ಬುಕ್ಕು ಅಂಚೆ ಕೈದಿಗೆ ಎಲ್ಲ ಬುಕ್ ನೋಡಿದ್ದು ಬಂದೆವು, ಫಸ್ಟ್ ಎಡಿಷನ್ ಬಂತು, ಸೆಕೆಂಡ್ ಎಡಿಷನಲ್ಲಿ ಸಾಹೇಬ್ ನನ್ನ ಫೋಟೋ ಅನ್ಸಿದ್ವಿ. ಹಾಗೆ ಇಲ್ಲಿದೆ, ಇದು ನಾನೇ. ಈ ಒಂದು ಗುರುಗಳ ಆಶೀರ್ವಾದ ನಾನು ಈ ಸರ್ಕಲ್ಲಿ ಫಸ್ಟ್ ಬಂದೆ ಆ ವರ್ಷ. ಅದೇ ರೀತಿ ಆ ಬುಕ್ಕಲ್ಲಿ ನನ್ನ ಹೆಸರು ಬುಕ್ ಮಾಡಿದರು. ಈ ಬುಕ್ಕಲ್ಲಿ ಎಷ್ಟೋ ಜನ ನೀವು ನೋಡಿರ್ಬೋದು ಪೇಪರಲ್ಲಿ ಬುಕ್ಕಲ್ಲಿ ಬರೋಕ್ಕೆ ಸಾವಿರಾರು ದುಡ್ಡು ಕೊಟ್ಟು ಹಾಸ್ಕೊಂತಾರೆ. ಸೊ ಇದು ಈ ಬಂದಿದೆ ಅಂದರೆ ಇವು ಮೇಲೆ ಕಾರಣಕರ್ತರು ಇಬ್ಬರು ಇದ್ದಾರೆ. ಫೌಂಡೇಶನ್ ಗುರುಗಳು ಹಾಕಿದ್ರು, ಒಬ್ಬೊಬ್ಬಸರು ಬಿಲ್ಡಿಂಗ್ ಸಾಹೇಬರು ಕಟ್ಟಿದ್ರು. ಸೊ ಮಧ್ಯೆ ಎಲ್ಲ ಕಿಟಕಿ ಬಾಗಿಲು ಎಲ್ಲ ಅಂತ ಸುಮಾರು ಜನ ಇದ್ದಾರೆ, ಅದೊಂದು ನಾನು ಮತ್ತೆ ಅದು ಬಿಡೋಕ್ಕಾಗಲ್ಲ. ಸೊ ಅವರೆಲ್ಲ ಮಾರ್ಗದರ್ಶನ ಈ ಮೆಟ್ಟು ಬಂದಿದೆ ಅಂಚೆ ಇಲಾಖೆ ನಾನು ಒಂದು ಸ್ಥಾನದಲ್ಲಿದ್ದೀನಿ. ಅದನ್ನು ಸಾಹೇಬರು ಹೇಳಿದರು, ಒಳ್ಳೆ ರೀತಿಯಿಂದ ನೀನು ನಡ್ಸ್ಕೊಂಡು ಹೋಗೋ ಚೆನ್ನಾಗಿ ಮಾಡ್ತೀನಿ ಅಂತೇಳಿ ಭರವಸೆ ಕೊಟ್ಟರು. ಏನೇ ಆಗಲಿ ವ್ಯವಸ್ಥೆನೇ ಮಾಡುವಂಥ ಸಾಹೇಬರು ಹೇಳಿದರು. ಅದೇ ಥರ ಅಲ್ಲಿ ಅವಕಾಶ ಇತ್ತು, ಸಿಕ್ಕಿತು. ಸೊ ಅದೇ ವರ್ಷ ನನಗೆ ಪಿ ಎನ್ 2017 ವೇಕೆನ್ಸಿಯಲ್ಲಿ 19 ಎಕ್ಸಾಮ್ ಬರೋ 15 ವೇಕೆನ್ಸಿಯಲ್ಲಿ ಪಿ ಎನ್ ಆಗಿತ್ತು. ಸೊ ಜೆ ಓ ಸಿ ನಂದು ಆಗಿರೋದ್ರಿಂದ ಕಾರಣಾಂತರಗಳನ್ನು ಕೊಡಲಿಲ್ಲ. ಅದು ಶಿವಮೊಗ್ಗ ಸರ್ಕಲ್ ಇದು ಡಿವಿಷನ್ 2ನೇ ಇತ್ತು. ಸೊ ಇತ್ತೀಚೆಗೆ ಜೆ ಓ ಸಿ ಮತ್ತು ಪಿ ಯು ಸಿ ಇಕ್ವಲೆಂಟ್ ಅಂತ ಆರ್ಡ್ರ್ ಬಂತು, ಅದು ಬರೋಕ್ಕಿಂತ ಮುಂಚೆ ನಂಗೆ ಆರ್ಡ್ರ್ ಇಶ್ಯೂ ಮಾಡಿಬಿಟ್ರು. ನಿಮ್ಮ ಕ್ವಾಲಿಫಿಕೇಷನ್ ಬರಲ್ಲ, ಶೀಲ್ಡ್ ಕವರ್ಲಿತ್ತು, ನಿಮ್ಮ ಕ್ವಾಲಿಫಿಕೇಷನ್ ಇಲ್ಲ, ನೀವು ಪ್ರಯೋಜನ ಕಂಡಕ್ಟ್ ಆಗಿದ್ರೆ ನಿಮ್ಗೆ ಕ್ಯಾನ್ಸಲ್ ಮಾಡಿದ್ರು ಅಂತ ಆರ್ಡ್ರ್ ಬಂದಾದಮೇಲೆ ಜೆ ಓ ಸಿ ಇಕ್ವಲೆಂಟ್ ಪಿ ಯು ಸಿ ಆರ್ಡ್ರ್ ಬಂತು. ಸೊ ಅವಕಾಶ ಅಲ್ಲಿ ತಪ್ಪಿ ಹೋಗಿದೆ ಅಂತ ನಾನು ಕೂತ್ಕೊಳ್ಳಿಲ್ಲ. ಪ್ರತಿದಿನ ಅಂಚೆ ಕೈದಿಗೆ ಬುಕ್ ದಿನ ನಮಸ್ಕಾರ ಮಾಡ್ತೀನಿ, ಒಂದು ಪೇಜ್ ಆದರೂ ಓದ್ತೀನಿ, ಮುಂದೆ ಕೆಲಸ ಮಾಡ್ತೀನಿ. ಸೊ ನನ್ನ ಮನೆ ದೇವಸ್ಥಾನ ದೇವರ ಕೊಟ್ಟಿದ್ದು ಎಲ್ಲಿರ್ಬೇಕು ಅಂಚೆ ಕೈದಿಗೆ ಬುಕ್ ಇದೆ. ಪ್ರತಿದಿನ ನೋಡಿದೆ ಇರಲ್ಲ ಗುರುಗಳಿಗೆ ನಾನು ಅವಾಗ ಹೇಳ್ತಾನೆ ಇರ್ತೇನೆ. ಸೊ ಈ ಸಲ ಅವಕಾಶ ಮಾಡಿಕೊಟ್ಟು ನಾನು ಇಲಾಖೆಗೆ ಪ್ರಮೋಷನ್ಗೆ ಸಹಕಾರ ಕೊಟ್ಟಂಥ ಗುರುಗಳಿಗೆ ನಾನು ಅಭಿನಂದನೆ ಸಲ್ಲಿಸೋಸ್ಕರ ಈ ಒಂದು ಅವಕಾಶ ಕೇಳಿದೆ. ಸೊ ನಿಮ್ಮೆಲ್ಲರ ಮೂಲಕ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ.